ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. SSB ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಯಾವ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿಲ್ಲ ಆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೊಸಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಇಷ್ಟ ಆದರೆ ನೀವು ಲೈಕನ್ನು ಕೂಡ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿ ನೋಡೋದ್ರಲ್ಲಿ ಈ ವಿದ್ಯಾರ್ಥಿ ಬಂದುಬಿಟ್ಟು OBC ವಿದ್ಯಾರ್ಥಿ ಆಗಿರ್ತಿದ್ದಾರೆ. ಇವ್ರದ್ದು ಬಂದುಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟನ್ನು ಅಂಡರ್ ಬರ್ತದೆ. ಈ ವಿದ್ಯಾರ್ಥಿಗಳಿಗೆ ಒಂದು BCWD ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ SSB ಸ್ಕಾಲರ್ಶಿಪ್ ಬಂದುಬಿಟ್ಟು ಫೀಸ್ ರಿಮ್ಬರ್ಸ್ಮೆಂಟ್ ಬಂದುಬಿಟ್ಟು ಸ್ಯಾಂಕ್ಷನ್ ಆಗಿದೆ. ಅದೇ ರೀತಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ನಮಗೆ ರೈತ ವಿದ್ಯಾನಿಧಿ ಕೂಡ ಸ್ಯಾಂಕ್ಷನ್ ಆಗಿ ಕ್ರೆಡಿಟ್ ಆಗಿದೆ. ಈ ವಿದ್ಯಾರ್ಥಿಗೆ 3260 ಫ್ರಮ್ SSB ಸ್ಕಾಲರ್ಶಿಪ್, 10,000 ಫ್ರಮ್ ನಿಮ್ಗೆ ಗೊತ್ತಿರೋಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್, ಟೋಟಲ್ 13,260 ರೂಪಾಯಿ ಬಂದುಬಿಟ್ಟು ಕ್ರೆಡಿಟ್ ಆಗಿದೆ. ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ರೀಸೆಂಟಾಗಿ ಡಿಪಾರ್ಟ್ಮೆಂಟಲ್ಲಿ ಕೂಡ ಹಾಕಿದ್ದಾರೆ. ಫಾರ್ ಎಕ್ಸಾಂಪಲ್ OBC ವಿದ್ಯಾರ್ಥಿಗಳು ಆಲ್ರೆಡಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 18,000 ಆಗಿರ್ಬೋದು. ಅದೇ ರೀತಿ ಬೇರೆ ವಿದ್ಯಾರ್ಥಿಗಳು ಕೂಡ ಅಮೌಂಟನ್ನು ಕೂಡ ಹಾಕಿರ್ತಾರೆ. ಅದೇ ರೀತಿ ರೈತ ವಿದ್ಯಾರ್ಥಿ ಕೂಡ ನಿಮಗೆ ಇನ್ ಕೇಸ್ ಜಮೀನು ಇದ್ದರೆ ಕೂಡ ನಿಮಗೆ ಕೂಡ ಬಂದಿರ್ತದೆ. ನಂತರ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಅಮೌಂಟನ್ನು ಕೂಡ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟವರು ಅಮೌಂಟನ್ನ ಕೂಡ ಆಗ್ತಾ ಹೋಗ್ತಾರೆ. ಇನ್ ಕೇಸ್ ನಿಮಗೇನಾದ್ರು ಪ್ರಾಬ್ಲಮ್ ಇದ್ದರೆ, ಫಾರ್ ಎಕ್ಸಾಂಪಲ್ ಆಧಾರ್ ಇನ್ಆಕ್ಟಿವ್ ಆಗಿರ್ಬೋದು, ಅದೇ ರೀತಿ ಇನ್ನೂ ಪೇಮೆಂಟ್ ಕೂಡ ಪೆಂಡಿಂಗ್ ಇದ್ದರೆ ನೀವು ವೇಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಪೆಂಡಿಂಗ್ ಇದ್ರೆ ವೇಟ್ ಮಾಡಬೇಕಾಗುತ್ತೆ, ಅಥವಾ ನಿಮ್ಮದು ಆಧಾರ್ ಗಿದ್ದರೆ ಪ್ರಾಬ್ಲಮ್ ಆಗಿದ್ರೆ ನೀವು ರೀಸೆಂಟಾಗಿ ಡಿಪಾರ್ಟ್ಮೆಂಟ್ನ ಕಂಡಕ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಆಧಾರ್ ಇನ್ಆಕ್ಟಿವ್ ಆದರೆ ನೀವು ಗೊತ್ತಿರೋಗೆ ಆಧಾರ್ನ ಆಕ್ಟಿವೇಟ್ ಮಾಡಬೇಕಾಗುತ್ತೆ. ನಂತರ ಇನ್ ಕೇಸ್ ಏನಾದರೂ ಮೇಜರ್ ಪ್ರಾಬ್ಲಮ್ ಆಗಿದ್ರೆ ನೀವು ಡಿಪಾರ್ಟ್ಮೆಂಟನ್ನು ಕೂಡ ಕಂಡಕ್ಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೋಡೋದಾದರೆ 3260 ಅಂದ್ಬಿಟ್ಟು ಇಲ್ಲಿ ಅಕೌಂಟ್ ನಂಬರ್ ಕ್ರೆಡಿಟ್ ಆಗಿರ್ತದೆ. ಇಲ್ಲಿ UTI ನಂಬರ್ ಕೂಡ ಕೊಟ್ಟಿದ್ದಾರೆ. ಪೇಮೆಂಟ್ ಸ್ಟೇಟಸ್ ಅಂದ್ಬಿಟ್ಟು ಸಕ್ಸಸ್ ಆಗಿರ್ತದೆ. ಪೋಸ್ಟ್ DBT ಕೂಡ ಮಾಡಿರ್ತಾರೆ. ನೀವು ಚೆಕ್ಔಟ್ ಕೂಡ ಮಾಡ್ಕೋಬೋದು. ಅದೇ ರೀತಿ ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಕೂಡ 10,000 ಅಂದ್ಬಿಟ್ಟು ಇದು ಕೂಡ ಆಲ್ರೆಡಿ ಕ್ರೆಡಿಟ್ ಆಗಿರ್ತದೆ ಮುಂಚೆನೆ. ಇದೇ ರೀತಿ ಸಾಕಷ್ಟು ವಿದ್ಯಾರ್ಥಿ ಕೂಡ ಕ್ರೆಡಿಟ್ ಆಗಿದೆ ನೋಡ್ಕೋಬೋದು. ತಮ್ಮ ತಮ್ಮ DBT ಆ್ಯಪ್ ಮೂಲಕ ಮತ್ತು SSB ಪೋರ್ಟಲ್ ಮೂಲಕ ಅಥವಾ ನಿಮ್ಮ ಬ್ಯಾಂಕ್ ಮ್ಯಾನೇಜ್ ಕೂಡ ಚೆಕ್ಔಟ್ ಮಾಡ್ಬೋದು. ಇಂಥರ ಇನ್ನು ನಂತರ ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಿದ್ರೆ, ಲೇಬರ್ ಸ್ಕಾಲರ್ಶಿಪ್ ರೀಸೆಂಟಾಗಿ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಹೇಳಿದ್ರೆ ಏನಂದರೆ, ಯಾವ ವಿದ್ಯಾರ್ಥಿಗಳಿಗೆ ಬಂದಿದೆ ಅವ್ರಿಗೆ ಓಕೆ, ಇನ್ನು ಯಾವ ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಅವರು ವೇಟ್ ಮಾಡಬೇಕಾಗುತ್ತೆ. ನಮಗೆ 100,000 ಅಪ್ಲಿಕೇಶನ್ ಕೂಡ ಬಂದಿರ್ತವೆ, ಅವನ್ನೆಲ್ಲ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ನಮಗೆ ಸ್ವಲ್ಪ ಕಾಲಾವಕಾಶ ಕೂಡ ಇರಬೇಕಾಗುತ್ತೆ. 100,000 ಅಪ್ಲಿಕೇಶನ್ ಕೂಡ ಇದ್ದಾವೆ, ವೇಟ್ ಮಾಡಿ ಅಂತೇಳಿ ಮಾಹಿತಿಯನ್ನು ಕೂಡ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಟ್ಟಿರ್ತಾರೆ. ಇನ್ನು ರೀಸೆಂಟಾಗಿ SSB ಮತ್ತು ರೈತ ವಿದ್ಯಾನಿಧಿ ನೋಡೋದಾದರೆ, SSBಯಲ್ಲಿ ಮೇಜರ್ ಪ್ಲಾರಮ್ ಯಾರ್ಯಾರು ಪ್ಲಾರಮ್ ಅನುಭವಿಸ್ತಿದ್ದಾರೆ, ಫಾರ್ ಎಕ್ಸಾಂಪಲ್ E-Registration ಆಗಿರ್ಬೋದು, ಅದನ್ನು ಮಾಡಿಸಿ ಅಪ್ಲೋಡ್ ಮಾಡಿದ್ರೆ ಲೇಟರಲ್ಲಿ ನಿಮಗೆ ಬರ್ತದೆ. ಅದೇ ರೀತಿ ಇನ್ ಕೇಸ್ ಆಧಾರ್ ಇನ್ಆಕ್ಟಿವ್, ಇನ್ ಕೇಸ್ ಎನಿ ಅದರ್ ಪ್ಲಾರಮ್ ಇದ್ದರೆ, ಇನ್ ಕೇಸ್ ಪೇಮೆಂಟ್ ಪೆಂಡಿಂಗ್ ಇದ್ದರೆ ವೇಟ್ ಮಾಡಿ, ಏನಾದರೂ ಪ್ಲಾರಮ್ ಇದ್ದರೆ ಕೂಡ ಕಮೆಂಟ್ ಮಾಡಿ, ಇನ್ ಕೇಸ್ ಏನಾದರೂ ಎನಿ ಇಶ್ಯೂ ಇದ್ದರೆ SSB ಹೆಲ್ಪ್ ಲೈನ್ ಕೂಡ ಕಾಲ್ ಮಾಡಬೇಕಾಗುತ್ತೆ. ಅಥವಾ ರೀಸೆಂಟಾಗಿ ನಿಮ್ಮ ತಾಲೂಕು ಆಫೀಸ್ ಸೋಷಿಯಲ್ ವೆಲ್ಫೇರ್ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಮೈನಾರಿಟಿ ಡಿಪಾರ್ಟ್ಮೆಂಟ್ ನಾವು ಕಾಂಟ್ಯಾಕ್ಟ್ ಮಾಡಿ ಸಾಲ್ವ್ ಮಾಡ್ಕೋಬೋದಾಗಿರ್ತದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.